ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಉತ್ತರ ಕರ್ನಾಟಕದವ್ರನ್ನ ಉತ್ತರ ಕರ್ನಾಟಕದವ್ರು ಒಂದು ಕಡೆ ಇಂಟರ್ವ್ಯೂ ಮಾಡಿದಾಗ ಹೌದಲ್ವಾ ನಿಜ 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 ಮತ್ತೆ ಹೇಗಿದೆ ಜರ್ನಿ ಹೇಗಿದೆ ಲೈಫು ಇವಾಗ ಈಗ ಸದ್ಯದ ಮಟ್ಟಿಗೆ ಬಹಳ ಚಲೋ ಆಯ್ತು ಬಹಳ ಖುಷಿಯಾಗಿದ್ದೀವಿ ಏನು ಮಾಡ್ತಾ ಇದೀವಿ ಅದರಲ್ಲಿ ಬಹಳ ನೆಮ್ಮದಿಯಾಗಿದ್ದೀವಿ ಓಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಸೊ ಈ ರೀಲ್ಸ್ ಮಾಡಬೇಕು ಈ ರೀತಿ ಈ ವಿಡಿಯೋ ಮಾಡಬೇಕು ಮೋಟಿವೇಶನ್ ವಿಡಿಯೋ ಮಾಡಬೇಕು ಅಂತ ಅನ್ಸಿದ್ ಹೇಗೆ ಅಂತ ಅದು ಅನ್ಸೋದ ಕಾರಣ ನಾನು ನಿರ್ದೇಶಕ ಆಗ್ಬೇಕು ಅಂತ ಅನ್ಕೊಂಡವ್ರು ನನ್ನ ಬರವಣಿಗೆ ಅಥವಾ ಇನ್ನೊಬ್ಬ ಅಂದರೆ ಬರವಣಿಗೆಗಳನ್ನ ಓದೋದು ಅಥವಾ ನಾನು ಬರೆಯೋದು ಅಂದರೆ ನನಗೆ ಭಾಳ ಇಂಟ್ರೆಸ್ಟ್ ಆ ರೀತಿ ವಿಷಯಗಳನ್ನ ತಲುಪಿಸೋದಕ್ಕೆ ಈ ಈ ರೀಲ್ಸ್ ಒಂದು ಹೊಸ ವಿಧಾನ ಅಂತೇಳಿ ನನಗೆ ನಾನು ಕಂಡುಕೊಂಡಾಗ ರೀಲ್ಸ್ ನಾನು ಶುರು ಮಾಡ್ಬೇಕಾದ್ರೆ ಟಿಕ್ ಟಾಕ್ ಇತ್ತು ಓಕೆ ಹಾಂ ಇದನ್ನು ಉಪಯೋಗಿಸ್ಕೊಂಡು ನಾವು ವಿಷಯಗಳನ್ನ ತಿಳಿಸ್ ತಿಳಿಸ್ಬೋದು ಜನಕ್ಕೆ ಅಂತೇಳಿ ಅಂದ್ಕೊಂಡಾಗ ಅದ್ರಲ್ಲಿ ನಾನು ಶುರು ಮಾಡಿದ್ದು ಹ್ಞೂ ಹ್ಞೂ ಸೊ ಕೆಲವೊಂದಿಟ್ಟು ನಾವು ನೋಡಿದಾಗ ಡಿ ವಿ ಜಿ ಅವರ ಕವನಗಳನ್ನಾಗಿರ್ಬೋದು ಸಾಕಷ್ಟು ಅದ್ಭುತವಾಗಿ ಹೇಳ್ತೀರಾ ಸೊ ಅದನ್ನು ರೂಢಿ ಮಾಡ್ಕೊಂಡಿದ್ದು ಹೇಗೆ ಅಂತ ಆಲ್ಮೋಸ್ಟ್ ಹೇಗಿದೆ ಸರ್ ನನಗೆ ನನಗೆ ಗೊತ್ತಿದ್ದಂಥ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ನಾನು ಶುರು ಮಾಡಿದ್ದೆ ಅದಾದಮೇಲೆ ಯಾವಾಗ ಜನಕ್ಕೆ ಅದು ಇಷ್ಟ ಆಗುತ್ತಾ ಜನ ಅದರಿಂದ ಎಕ್ಸ್ ಎಕ್ಸ್ಟ್ರಾ ನಮ್ಮಿಂದ ಬಯಸ್ತಾರೆ ಅಂತ ಗೊತ್ತಾಯಿತು ಆಗ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ ಕೆಲವೊಂದು ವಿಷಯಗಳನ್ನ ಹೊಸದಾಗಿ ತಿಳ್ಕೊಂಡು ಹೇಳೋಣ ಕೆಲವೊಂದು ವಿಷಯಗಳನ್ನ ಅವತ್ತೇ ಓದಿ ಅವತ್ತೇ ಇನ್ಫಾರ್ಮೇಶನ್ ಟೈಪ್ ಹೇಳೋದು ಹೇಳೋದಕ್ಕೂ ಶುರು ಮಾಡಿದ್ವಿ ಓವರಾಲ್ ಆಗಿ ವಿಷಯಗಳನ್ನ ಕೊಡೋಕ್ಕೆ ಶುರು ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಗೊತ್ತಾದ್ಮೇಲೆ ವಿಷಯಗಳ ಸಂಗ್ರಹಣೆ ನನ್ನ ನನ್ನಿಂದನೂ ಶುರುವಾಯಿತು ಓಕೆ ಒಬ್ಬ ಸಾಧಕನಾಗಬೇಕಂದ್ರೆ ಸಾಕಷ್ಟು ಅಂದರೆ ಈ ರೀತಿ ನಾವು ಸಾಧನೆ ಮಾಡಬೇಕು ಅಂದರೆ ಕೆಲವೊಂದಿಟ್ಟು ಜನಕ್ಕೆ ಕ್ಯಾಮ್ರಾ ಮುಂದೆ ಬರಬೇಕಂದ್ರೆ ನಾನು ಏನಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಬೇಕು ಜನರನ್ನು ತಲುಪಬೇಕು ಅಂತ ಯಾವತ್ತಾದರೂ ಈ ರೀತಿ ಅನ್ನಿಸ್ಕೊಂಡು ಈ ಫೀಲ್ಡಿಗೆ ಬಂದ್ರೆ ಹೇಗೆ ಅಂತ ಇಲ್ಲಿಲ್ಲ ಸರ್ ಆ ಟೈಮಿಗೆ ನಾವು ಶುರು ಮಾಡೋ ಟೈಮಿಗೆ ವೈರಲ್ ಆದವ್ರು ಯಾರೂ ಇರಲಿಲ್ಲ ಇದರಿಂದ ಈ ರೀತಿ ಫೇಮಸ್ ಆಗ್ತಾರೆ ಅಂತಲೂ ಗೊತ್ತಿರಲಿಲ್ಲ ನಾವು ಶುರು ಮಾಡಬೇಕಾದ್ರೆ ನಾವೇ ಮೊದಲಿಗರು ಇದಕ್ಕೆ ಜನ ರೆಸ್ಪಾನ್ಸ್ ಮಾಡ್ತಾರೆ ಈಗ ಶುರುವಾಗಿದೆ ಅಂದರೆ ವೈರಲ್ ಆದ್ವಿ ಅಂದರೆ ಕೆಲವೊಂದಿಷ್ಟು ಕಡೆ ಆಫರ್ಸ್ ಬರ್ತಾವೆ ಕೆಲವೊಂದಿಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ ಸೆಲ್ಫಿ ತಗೋತಾರೆ ಇದು ಯಾವುದೂ ಇರಲಿಲ್ಲ ನಾವು ಮಾಡೋ ಟೈಮ್ಗೆ ಯಾಕಂದರೆ ನಮ್ಮದೇ ಫಸ್ಟ್ ಜನ್ರೇಷನ್ ಥರ ಇತ್ತು ಇದರಿಂದ ಏನು ಆಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಹಂಗೆ ಶುರು ಮಾಡಿದ್ದು ನಾವು ಹ್ಞೂ ಹ್ಞೂ ಆ ಥರ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀರಾ ಸೊ ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಲ್ಮೋಸ್ಟ್ ಅಂದರೆ ಇಡೀ ಕರ್ನಾಟಕದಾದ್ಯಂತ ಸಾಕಷ್ಟು ಹೆಸರನ್ನು ಮಾಡಿದ್ದೀರಾ ಸೊ ಆವಾಗಿನ ಲೈಫ್ಗೂ ಈಗಿನ ಲೈಫ್ಗೂ ಹೆಂಗಿದೆ ಅಂತ ಲೈಫ್ ಅಂತ ಬಂದರೆ ಸೇಮ್ ಇದೆ ಸರ್ ಆದರೆ ಒಂದು ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ ಜನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ನಾವು ಅದು ಅದ ಅದಕ್ಕೆ ಕೊಡಬೇಕಾಗಿರುವಂಥ ನಮ್ಮ ಏನದು ವೆಕ್ಯಾಬಿಲಿಟಿ ಅಂತ ನಮ್ಮ ಹತ್ರ ಏನಿತ್ತು ಅದನ್ನ ಜಾಸ್ತಿ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಸೊ ಹಿಂಗೆ ನಾವು ಸಾಧನೆಗಳು ಮಾಡ್ತೀವಿ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಇವೆ ಖಂಡಿತ ಖಂಡಿತ ದಿನ ಏನಾದರೂ ಹೊಸದು ಕೊಡ್ಬೇಕಲ್ಲ ಹೌದು